ಹಾಯ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಿಮೋಟು ಚೆನ್ನಾಗಿದ್ದಾನ ಇಲ್ಲ ಅಂತೇಳಿ ಯಾವ ರೀತಿ ತಿಳ್ಕೊಳೋದು ಅಂತೇಳಿ ವಿಡಿಯೋದಲ್ಲಿ ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದು ರಿಮೋಟ್ ಚೆನ್ನಾಗಿರೋದು. ಫ್ರೆಂಡ್ಸ್, ಇದು ಹಾಳಾಗಿದೆ. ಫ್ರೆಂಡ್ಸ್, ಅದನ್ನು ನೀವು ಯಾವ ರೀತಿ ಕಂಡುಹಿಡಿಯೋದಂದ್ರೆ, ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಕ್ಯಾಮ್ರಾವನ್ನು ಫಸ್ಟ್ ನೀವು ಓಪನ್ ಮಾಡ್ಕೋಕತ್ತೆ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ಈಗ ಸಿಂಪಲಾಗಿ ರಿಮೋಟ್ ತೊಗೊಳ್ಳಿ. ರಿಮೋಟ್ ತೊಗೊಂಡು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ನೀವು ಪ್ರೆಸ್ ಮಾಡ್ಬೇಕಾಗತ್ತೆ. ಚೆನ್ನಾಗಿರೋ ರಿಮೋಟ್ ಇದ್ರೆ ಫ್ರೆಂಡ್ಸ್ ಈ ಥರ ಲೈಟು ಬ್ಲಿಂಕ್ ಆಗುತ್ತೆ. ಫ್ರೆಂಡ್ಸ್, ಅವಾಗ ನೀವು ತಿಳ್ಕೊಬೇಕು ಇದು ರಿಮೋಟು ಚೆನ್ನಾಗಿದೆ ಅಂತೇಳಿ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ನೋಡ್ಬೋದು, ಈಗ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇದು. ಆದರೂ ಕೂಡ ಇದರಲ್ಲಿ ಶೆಲ್ ಹಾಕಿದ್ದೀನಿ ನೋಡ್ಬೋದು. ಇಲ್ಲಿ ಫ್ರೆಂಡ್ಸ್, ಈಗ ಪ್ರೆಸ್ ಮಾಡ್ತಾ ಇದ್ದೀನಿ, ಆದರೂ ಇಲ್ಲಿ ಲೈಟ್ ಏನು ಬರ್ತಾ ಇಲ್ಲ. ಇದರಿಂದ ಏನು ತಿಳ್ಕೊಬೋದಂದ್ರೆ ಫ್ರೆಂಡ್ಸ್, ಈಗ ಈ ಥರ ಕರೆಂಟು ಈ ಥರ ನೋಡ್ಬೋದು, ಲೈಟ್ ಲೈಟ್ ಬರ್ತಾ ಇತ್ತಂದರೆ, ಲೈಟ್ ಬ್ಲಿಂಕ್ ಆಗ್ತಾ ಇತ್ತಂದರೆ ಈ ರಿಮೋಟು ಚೆನ್ನಾಗಿದೆ ಅಂತೇಳಿ. ಈ ರೀತಿ ನೀವು ನಿಮ್ಮ ರಿಮೋಟ್ ಚೆನ್ನಾಗಿದ್ದಾನೆ ಇಲ್ಲ ಹಾಳಾಗಿದ್ದೇನೆ ಅಂತೇಳಿ ಈ ರೀತಿ ನೀವು ಕಂಡುಹಿಡಿಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ.